ನಮಸ್ಕಾರ ಸ್ನೇಹಿತರೆ, ಬೆಂಗಳೂರು ಟ್ರೇಡರ್ಸ್ ಚಾನಲ್ಗೆ ತಮಗೆ ಸ್ವಾಗತ. ಸೊ ವಿಡಿಯೋ ತಡವಾಗಿದೆ, ಸ್ವಲ್ಪ ಕೆಲಸದ ಒತ್ತಡ ಇರೋದ್ರಿಂದ ವಿಡಿಯೋ ಬೇಗ ಕೊಡೋಕ್ಕಾಗಲಿಲ್ಲ. ಬನ್ನಿ ಕ್ವಿಕ್ಕಾಗಿ ನಿಫ್ಟಿ ಫಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಮೂಮೆಂಟ್ ಕೊಡ್ತು ಮತ್ತು ನಾಳೆ ಯಾವ ರೀತಿ ನೀವು ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ನಿಫ್ಟಿ ಫಿಫ್ಟಿಯಲ್ಲಿ ಇವತ್ತು ಒಂದು ಡೌನ್ಫಾಲ್ ಆಯಿತು. ಈ ಡೌನ್ಫಾಲ್ ಇವತ್ತು ಸ್ಟಾರ್ಟ್ ಆಗಿದ್ದಲ್ಲ, ನೀವು ನೋಡ್ಬೋದು ಗುರುವಾರ ಶುಕ್ರವಾರದಿಂದ ಇದು ಡೌನ್ ಟ್ರೆಂಡಲ್ಲಿ ಒಂದು ಚಾನಲ್ ಮಾಡ್ಕೊಂಡು ಬಂದಿದೆ, ಹೌದಾ? ಸೊ ಆ ಚಾನಲ್ನ ಫಾಲೋ ಅಪ್ ಮಾಡ್ಕೊಂಬರ್ತಾ ಇದೆ. ಸೊ ಡೌನ್ ಸೈಡು ಬ್ರೇಕ್ ಡೌನ್ ಕೂಡ ಆಗ್ತಾ ಇದೆ. ಸೊ ಎಲ್ಲಿ ಯಾವ ರೀತಿ ಪ್ಯಾಟ್ರನ್ ನಾನು ಇದನ್ನು ಐಡೆಂಟಿಫೈ ಮಾಡಬೇಕು? ಸೊ ನನ್ನ ಪ್ರಕಾರ ನನ್ನ ಒಂದು ಐಡೆಂಟಿಫಿಕೇಷನ್ ಏನಿತ್ತು, ನಾನು ಮುಂಚೆ ನಿಮ್ಗೆ ಹೇಳಿದಾಗ ಇದೊಂದು ಡಬ್ಲ್ಯೂ ಪ್ಯಾಟ್ರನ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದೆ. ಸೊ ಇಲ್ಲೇ ಈ ರೀತಿ ಹೋಗಬೇಕಾಯಿತು, ಹೌದಾ? ಅಂದರೆ ಇದೇನಾಗಿದೆ, ಒಂದು ಸ್ವಲ್ಪ ಕನ್ಸಲ್ಟೇಷನ್ ಮಾಡಿಕೊಂಡಿದ್ದೆ, ಸೈಡ್ ವೇಸ್ ಹೋಗಿದೆ, ಮತ್ತೆ ಇಲ್ಲಿ ಪ್ಯಾಟ್ರನ್ ಒಂದು ರೀತಿ ನಮಗೆ ಸ್ಪಷ್ಟತೆಯನ್ನು ನೀಡಿದೆ, ಮತ್ತೆ ವಾಪಸ್ ನಿಮಗೆ ಈ ಲೆವೆಲ್ಗೆ ಹೋಗಿದ್ದೆ. ಸೊ ನಾನು ಈ ಲೆವೆಲನ್ನು ಬ್ರೇಕ್ ಮಾಡಿದ್ರೆ ಮ್ಯಾಕ್ಸಿಮಮ್ ನನಗೆ 17,850 ಪ್ರಿಡಿಕ್ಟ್ ಮಾಡಿದ್ದೆ, ಓಕೆ? ಸೊ ಅದು ಹತ್ತತ್ರ 17,800 ಹೋಗಿ ಕಂಪ್ಲೀಟಾಗಿ ರೀಟ್ರೇಸ್ ಆಗಿದೆ, ಮತ್ತು ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಸಪೋರ್ಟ್ ತೊಗೊಂಡಿದ್ದೆ. ಆ್ಯಕ್ಚುಲಿ ನಾಳೆ ಏನಾದರೂ ನನಗೆ ಬ್ರೇಕೌಟ್ ಆಯಿತು ಅಥವಾ ಬ್ರೇಕ್ ಡೌನ್ ಆಯಿತು, ಕೆಳಗಡೆ ಮಾರ್ಕೆಟ್ ಹೋಯಿತು ಅಂತ ಹೇಳಿದ್ರೆ ಮತ್ತೆ ನನಗೆ ಈ ಒಂದು ಲೆವೆಲ್ಸು ಕಾಣಸಿಗುತ್ತೆ, ಹೌದಾ? 16,400 ಆ ಲೆವೆಲ್ಗೆ ಮತ್ತೆ ಮಾರ್ಕೆಟು ತನ್ನಂತಾನು ನಡೆಸ್ಕೊಂಡು ಹೋಗುತ್ತೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲೊಂದು ಇನ್ವರ್ಸ್ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ ಕೂಡ ನಾನು ನೋಡ್ತಾ ಇದ್ದೀನಿ. ಸರ್, ಇಲ್ಲಿ ಈ ಥರ ಬಂದಿದೆ, ಆ ಥರ ಬಂದಿದೆ. ಹೌದು, ಬಂದಿದೆ. ಸೊ ನೀವು ಆ ಪ್ಯಾಟ್ರನ್ ನೋಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ಒಂದು ಪ್ಯಾಟ್ರನ್ ಇಲ್ಲಿಂದ ಆದರೂ ನೀವು ನೋಡ್ಬೇಕಾಗತ್ತೆ, ಓಕೆ? ಇನ್ವರ್ಸ್ ಕಪ್ ಆ್ಯಂಡ್ ಹ್ಯಾಂಡಲ್, ಇನ್ವರ್ಸ್ ಕಪ್ ಆ್ಯಂಡ್ ಹ್ಯಾಂಡಲ್ ಅಂದರೆ ಏನಾಗುತ್ತೆ, ಮಾರ್ಕೆಟ್ ಈ ಲೆಂತ್ ಏನಿದೆ ಅದನ್ನು ಇಲ್ಲಿ ಈ ಒಂದು ಲೆವೆಲ್ ಬ್ರೇಕ್ ಆಗ್ತಿದ್ದ ಹಂಗೆ, ಅಂದರೆ 17,080 ಬ್ರೇಕ್ ಆಗ್ತಿದ್ದಂಗೆ, ಇಷ್ಟು ಏನಿರುತ್ತೆ, ಇದ್ರದ್ದು ಅಟ್ಲೀಸ್ಟ್ 60% ಡೌನ್ ಸೈಡ್ ಬಂದೇ ಬರುತ್ತೆ, ಹೌದಾ? ಸೊ 16,700 ಈ ರೇಂಜಲ್ಲಿ ಮಾರ್ಕೆಟು ಸುಮಾರು ಹೊತ್ತು ಟ್ರೇಡ್ ಮಾಡುವಂಥ ಚಾನ್ಸಸ್ ಇದೆ. ಯಾಕಂದರೆ ಗ್ಲೋಬಲ್ ಸೆಲ್ಲಿಂಗ್ ಇನ್ನೂ ಕಂಟಿನ್ಯೂ ಆಗಿದೆ, ಯುಕ್ರೇನ್ ರಷ್ಯಾ ವಾರ್ ನ್ಯೂಸ್ ಬೇರೆ ಬರ್ತಿದೆ. ಸೊ SBI ರಿಸಲ್ಟ್ಸ್ಗೆ ಯಾವುದೇ ರೀತಿ ಮಣ್ಣನ್ನೇ ಕೊಟ್ಟಿಲ್ಲ ಮಾರ್ಕೆಟ್ಟು. ಸೊ ತುಂಬ ಚೆನ್ನಾಗಿದೆ ರಿಸಲ್ಟ್ಸ್ ಅಂದರೂ ಕೂಡ ಅವರ ಒಂದು ಸ್ಪೆಕ್ಯುಲೇಷನ್ ಪ್ರಕಾರ ಸಾಧಾರಣ ರಿಸಲ್ಟ್ ಅಂತಲೇ ಇರುತ್ತೆ. ಸೊ ಅದಕ್ಕೆ ಹಲವಾರು ಕಾರಣಗಳಿರುತ್ತೆ, ಏನೇನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಈ ರೀತಿ ಆ ರೀತಿ ಅಂತ ಒಂದು ಕ್ಯಾಲ್ಕುಲೇಷನ್ ಮುಖಾಂತರ ಒಂದು ಮಾರ್ಕೆಟ್ ಮೂಮೆಂಟ್ ಇವತ್ತು ಡೌನ್ ಸೈಡ್ ಗೊತ್ತು. ಸೊ ಇದು ನಿಫ್ಟಿ ಫಿಫ್ಟಿಯ ಚಾರ್ಟು. ಸೊ ಇವಾಗ ಎಲ್ಲಿ ನನಗೆ ಎಕ್ಸಾಕ್ಟ್ ಕ್ಲೋಸಿಂಗ್ ಸಿಕ್ಕಿದೆ, ನಿಫ್ಟಿ ಫಿಫ್ಟಿ 17,213, ಹೌದಾ? ಸೊ ಅದು ನನಗೆ ಎಕ್ಸಾಕ್ಟ್ ಸಪೋರ್ಟ್ ಝೋನ್ ಅಥವಾ ರೆಸಿಸ್ಟೆನ್ಸ್ ಝೋನ್ ಕೂಡ ಆಗ್ಬೋದು. ಸೊ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಮಾರ್ಕೆಟ್ ನಿಮಗೆ 17,140 ಈ ರೇಂಜಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಇಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಂಡು ಮಾರ್ಕೆಟ್ ಮೇಲುಗಡೆ ಹೋಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ, ಹೌದಾ? ಸೊ ಈ ಒಂದು ಗ್ಯಾಪ್ ಡೌನ್ ಏನಾದರೂ ದೊಡ್ಡ ಮಟ್ಟದಲ್ಲಾಯಿತು, 17,110-17,120 ಈ ರೇಂಜ್ಗಾಗಿ ಡೌನ್ ಸೈಡ್ ಬರ್ತಿದೆ ಮಾರ್ಕೆಟ್, 17,000 ಬ್ರೇಕ್ ಮಾಡ್ತು ಅಂದರೆ ಫಾಸ್ಟಾಗಿ ಡೌನ್ ಸೈಡ್ ಮೂಮೆಂಟನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಒಂದು ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ಗ್ಯಾಪ್ ಅಪ್ ಅಕಸ್ಮಾತ್ ಏನಾದರೂ ಸಸ್ಟೈನ್ ಆಯಿತು ಅಂದರೆ ನಿಧಾನವಾಗಿ ಒಂದು 2-3 ಟ್ರೇಡಿಂಗ್ ಸೆಷನಲ್ಲಿ ಮತ್ತೆ ನನಗೆ ಈ ಒಂದು ಲೆವೆಲ್ 17,600 ಲೆವೆಲ್ ಕಾಣಿಸ್ಬೋದು. ಸೊ ಈ ಎಲ್ಲ ಒಂದು ಸತ್ಯತೆ ಚಾರ್ಟಲ್ಲಿ ನಿಮಗೆ ಕಾಣಿಸ್ತಿದೆ. ಆಪ್ಷನ್ ಚೇನಲ್ ಏನಿದೆ ಅಂತ ಕೂಡ ನೋಡ್ಕೊಳ್ಳೋಣ. ವಿಡಿಯೋ ಆದಷ್ಟು ಚಿಕ್ಕದಾಗಿ ಇಟ್ಕೊಳ್ಳೋಣ, ಯಾಕಂದರೆ ತುಂಬ ಲೇಟ್ ಆಗಿರೋದ್ರಿಂದ. ಸೊ ಎಷ್ಟು ಜನ ನೋಡ್ತಾರೆ ಅದು ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಅರ್ಧ ನನಗೆ ಸಬ್ಸ್ಕ್ರಿಪ್ಷನ್ ಅಂದರೆ ವ್ಯೂಸ್ ಏನು ಬರ್ತಿತ್ತು ಅದು ಕಡಿಮೆ ಆಗಿದೆ. ಸೊ ಸುಮಾರು ಜನ ಫಾಲೋ ಮಾಡಿಲ್ಲ, ತುಂಬ ದೊಡ್ಡ ಗ್ಯಾಪ್ ಕೂಡ ನಾನು ಕೊಟ್ಟಿದ್ದೆ. ಸೊ ಅದೊಂದು ರೀಸನ್ನು. ಸೊ 11,000 ಅಡಿಷನ್ ಆಗಿದೆ ಪುಟ್ ರೇಟಿಂಗಲ್ಲಿ, ಇಲ್ಲಿ 50,000 ಕಾಂಟ್ರಾಕ್ಟ್ ಓಪನ್ ಆಗಿದೆ. ಸೊ 17,200 ಒಳ್ಳೆ ಒಂದು ಸಪೋರ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಆಪೋಸಿಟ್ ಸೈಡಲ್ಲಿ ನೀವು ಕಾಲ್ ರೇಟಿಂಗ್ ನೋಡ್ಬೋದು, 28,000 ಕಾಂಟ್ರಾಕ್ಟ್ ಓಪನ್ ಇದೆ ಮತ್ತು 26,000 ಕಾಂಟ್ರಾಕ್ಟ್ ನನಗೆ ಅಡಿಷನ್ ಆಗಿದೆ. ಸೊ ಕಾಲ್ ರೈಟಿಂಗ್ ಚೇಂಜಿನ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ರೆಸಿಸ್ಟೆನ್ಸ್ ಜಾಸ್ತಿ ಕಾಣಿಸಿದೆ. ಸೊ 66,000 ಕಾಂಟ್ರಾಕ್ಟ್ ಇಲ್ಲಿದೆ, ಇಲ್ಲಿ 85,000 ಕಾಂಟ್ರಾಕ್ಟ್ ಇದೆ. ಸೊ 17,300-400 ಇದೆಲ್ಲ ತುಂಬ ಕಷ್ಟ ಇದೆ. ಸೊ 17,500 ನಿಮಗೆ 140,000 ಕಾಂಟ್ರಾಕ್ಟು ಓಪನ್ ಇದೆ. ಸೊ ಡೌನ್ ಸೈಡ್ ಅಂತ ಒಳ್ಳೆ ಒಂದು ಕಾಂಟ್ರಾಕ್ಟ್ ರೇಟಿಂಗ್ ಆಗಿಲ್ಲ, 17,100 ನಾನು ನಿಮಗೆ ಹೇಳಿದೆ, 17,000 ಬ್ರೇಕ್ ಆಯಿತು ಅಂದರೆ ಒಂದು ಫಾಲು ಕಂಟಿನ್ಯೂಸ್ ಆಗಿ ಕೆಳಗಡೆ ಸೈಡು ಅಟ್ಲೀಸ್ಟ್ 16,800 ಅಥವಾ 750 ರೇಂಜಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ನ ಮತ್ತೊಂದು ಸಲ. ಸೊ ಈ ಒಂದು ಚಾನ್ಸಸ್ ಇದೆ. ಸೊ ಯಾವುದಕ್ಕೂ ಬೆಳಿಗ್ಗೆ ನೀವು ನೋಡಿದ ತಕ್ಷಣ ಯಾವ ರೀತಿ SGX ನಿಫ್ಟಿಯಲ್ಲಿ ಟ್ರೇಡಿಂಗ್ ನಡೀತಿರುತ್ತೆ, ಮತ್ತು ನಮ್ಮ ಆಪ್ಷನ್ ಚೇನ್ ಡೇಟಾ ಎವ್ರಿ 5 ಮಿನಿಟ್ಸ್ ಚೇಂಜ್ ಆಗ್ತಿರುತ್ತೆ. ಸೊ ಯಾವ ರೀತಿ ಈ ಡೇಟಾ ನಿಮಗೆ ಅನುಕೂಲಕರಿ ಆಗುತ್ತೆ, ಸೊ ಅದನ್ನು ನೋಡಿಕೊಂಡು ನಿಮ್ಮ ಟ್ರೇಡ್ ಡೈರೆಕ್ಷನನ್ನು ಡಿಸೈಡ್ ಮಾಡ್ಕೊಳ್ಳಿ. ಆ ಥರದ ನಿರ್ಧಾರ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಸಲಹೆಗಾರರ ಒಂದು ಸಲಹೆ ಸೂಚನೆ ಮೇರೆಗೆ ಟ್ರೇಡ್ ಮಾಡಿ. ಸೊ ಅದಾದಮೇಲೆ ನಿಫ್ಟಿ ಬ್ಯಾಂಕ್ ನೋಡೋಣ, ಯಾವ ರೀತಿ ನಿಫ್ಟಿ ಬ್ಯಾಂಕಲ್ಲಿ ಟ್ರೇಡಿಂಗ್ ಆಗಿದೆ. ಸೊ ನಿಫ್ಟಿ ಬ್ಯಾಂಕಲ್ಲಂತೂ ಕ್ಲಿಯರ್ ಕಟ್ಟಾಗಿ ನನಗೆ ಕಪ್ ಆ್ಯಂಡ್ ಹ್ಯಾಂಡಲ್ ಕಾಣಿಸ್ತಿದೆ.
ಇನ್ವರ್ಸ್ ಕಪ್ ಆ್ಯಂಡ್ ಹ್ಯಾಂಡಲ್ ಅಂತ ಹೇಳ್ತೀನಿ. ಸೊ ಯಾರು ಏನೇ ಹೇಳ್ಬೋದು, ಸರ್ ನಿಮ್ಮ ಪ್ರಿಡಿಕ್ಷನ್ ರಾಂಗು ಅಥವಾ ನಿಮ್ಮದು ಒಂದು ರೀತಿ ಏನು ಹೇಳ್ತಿದ್ದೀರ ಅದು ನಡೀತಿಲ್ಲ, ಸೊ ಆ ರೀತಿ ಏನೇ ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದರೆ ನಾನು ಹೇಳಿದ್ದು ನಡೆಯುತ್ತೆ ಮಾರ್ಕೆಟಲ್ಲಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೊ ಇದು ಪಾಸಿಬಿಲಿಟಿ ಇದೆ, ಹೌದಾ? ಸೊ ಇದು ಪಾಸಿಬಿಲಿಟಿ ಇದೆ. ಎಕ್ಸಾಕ್ಟ್ ಪ್ಯಾಟರ್ನ್ ಪಕ್ಕ ನಿಮಗೆ ಒಂದು ಲೈನ್ ಹಿಂಗೆ ಡ್ರಾ ಮಾಡ್ದಂಗೆ ಡಬ್ಲ್ಯೂ ಥರನೋ ಅಥವಾ ಎಂ ಥರನೋ ಕಪ್ ಆ್ಯಂಡ್ ಹ್ಯಾಂಡಲ್ ಥರನೋ ಎಕ್ಸಾಕ್ಟಾಗಿ ನಿಮಗೆ ಗುರುತಿಡಿಯೋ ಥರ ಪ್ಯಾಟರ್ನ್ಗಳು ಬರೋದಿಲ್ಲ. ಸೊ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ, ಅದ್ರ ಪ್ರಕಾರ ಲೆವೆಲ್ಸ್ ಟು ಲೆವೆಲ್ಸ್ ಕೆಲಸ ಮಾಡಬೇಕಾಗತ್ತೆ. ಸೊ ಲೆವೆಲ್ಸ್ ಟು ಲೆವೆಲ್ಸ್ ವರ್ಕ್ ಆಗ್ತಿದೆಯಾ ನೋಡಿಕೊಂಡು ನೀವು ಅದೇ ಪ್ರಕಾರವಾಗಿ ಟ್ರೇಡನ್ನು ಅಥವಾ ಆ ಡೈರೆಕ್ಷನನ್ನು ಹಿಡಿಬೇಕಾಗತ್ತೆ. ಸೊ ಕ್ಲೋಸಿಂಗ್ ಏನಾಗಿದೆ, 38,000 ಕೆಳಗಡೆ ಇದೆ. ಸೊ 37,900 ನಮ್ಮ ಟಾರ್ಗೆಟ್ ಏನಿತ್ತು, ಸೊ ಅದನ್ನು ಬ್ರೇಕ್ ಮಾಡಿ 37,820 ಇವತ್ತು ಮಾರ್ಕೆಟು ಹೋಯಿತು ಅಥವಾ ಅದಕ್ಕಿಂತ ಕಡಿಮೆನೇ ಹೋಗಿದೆ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿಂದ ಒಂದು ಸ್ವಲ್ಪ ಒಂದು ಬೌನ್ಸ್ ತೊಗೊಂಡು ಮಾರ್ಕೆಟು ಅಪ್ಸೈಡ್ ಮೂಮೆಂಟು ಅಥವಾ ಒಂದು ಸೈಡ್ ವೇಸ್ ಮೂಮೆಂಟು ಲಾಸ್ಟಲ್ಲಿ ಸ್ವಲ್ಪ ಕೊಟ್ಟಿದೆ. ಓಕೆ, ದೊಡ್ಡ ಫಾಲ್ ಅಂತೂ ಕಂಟಿನ್ಯೂ ಆಗಿ ಆಗ್ತಾನೇ ಇದೆ. ಸೊ ನಾವು ಕೂಡ ಒಳ್ಳೆಯ ಒಂದು ಟ್ರೇಡನ್ನು ಮಾಡಿರ್ತೀವಿ. ಸೊ ಏನಾಗುತ್ತೆ, ಲಾಟ್ ಸೈಜ್ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ನೀವು ಅನ್ಲೆಸ್ ಅಂಟಿಲ್ ಪ್ರೊಫೆಷ್ನಲ್ ಟ್ರೇಡರ್ಸ್ ಆಗೋವರೆಗೂ ನಿಮ್ಮ ಲಾಟ್ ಸೈಜ್ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇವತ್ತು 100 ಹಾಕಿರ್ತೀರಾ ಶೇರ್ಸು, ಸೊ 100 ಶೇರ್ಸಲ್ಲಿ ನಿಮ್ಗೆ ಇಷ್ಟು ಲಾಭ ಬಂದಿರುತ್ತೆ. ಸೊ ನಾಳೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ, 1,000 ಶೇರ್ ಹಾಕೋಣ, ಸೊ ಇವತ್ತು 3,000 ಬಂದಿದ್ದು ನಾಳೆ 30,000 ಬರುತ್ತೆ. ಸೊ ಆ ರೀತಿ ಗ್ರೀಡ್ಗೆ ನೀವು ಹೋದರೆ ಖಂಡಿತವಾಗ್ಲೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ ನನಗೆ ನಿಮಗೆ ಬೈ ಸೈಡ್ ಹೋಗ್ಬೇಕಂದ್ರೆ 38,250 ಮೇಲೇ ಬೈಕ್ ಸೈಡು. ಸೊ ಅಲ್ಲಿಂದ ನಿಮ್ಗೆ ರೆಸಿಸ್ಟೆನ್ಸ್ಗಳಂತೂ ಸಿಕ್ಕೇ ಸಿಗುತ್ತೆ. 38,750 ಮಾರ್ಕೆಟು ಮೂಮೆಂಟ್ ತೋರಿಸ್ಬೋದು, ಒಂದು ಫಾಸ್ಟ್ ಮೂಮೆಂಟು. ಸೊ ಇದನ್ನು ಬ್ರೇಕ್ಔಟ್ ಆಯಿತು ಅಂದರೆ ಮತ್ತೆ ಮಾರ್ಕೆಟು 39,000 ಮೇಲುಗಡೆ ಟ್ರೇಡ್ ಮಾಡೋ ಅಂತ ಒಂದು ಚಾನ್ಸಸ್ ಇರುತ್ತೆ, ಇಲ್ವಾ? ನಿಮಗೆ ಗ್ಯಾಪ್ ಡೌನ್ ಓಪನ್ ಆಯಿತಾ? ಸೊ ಒಳ್ಳೆ ಪಿ ಸೈಡ್ ನಿಮ್ಗೆ ಯಾವಾಗ ಸಿಗುತ್ತೆ, 37,620 ಬ್ರೇಕ್ ಆದಮೇಲೆ ಒಳ್ಳೆ ಪಿ ಸೈಡ್ ಸಿಗುತ್ತೆ. ಮಾರ್ಕೆಟು ಕಂಟಿನ್ಯೂಸ್ ಆಗಿ ಡೌನ್ ಸೈಡ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ನನ್ನ ಮ್ಯಾಕ್ಸಿಮಮ್ ಪ್ರಿಡಿಕ್ಷನ್ 37,000 ಬ್ರೇಕ್ ಮಾಡುತ್ತೆ ಅಥವಾ ಅಲ್ಲಿಂದ ಒಂದು ಸಪೋರ್ಟನ್ನು ತೊಗೊಂಡು ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಸೈಡ್ ವೇಸ್ ಮಾರ್ಕೆಟ್ ಹೋಯಿತು ಅಂದರೆ ನಿಮ್ಗೆ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಟ್ರೇಡ್ ನಿಮ್ಗೆ ಸಿಗೋದಿಲ್ಲ. ಸೊ ಅಲ್ಲಿ ನೀವು ಯಾವುದೇ ಟ್ರೇಡಿಂಗ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಾಭ ಸಿಗೋದಿಲ್ಲ. ಸೊ ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅನಾಲಿಸಿಸ್, ಇದು ಆಪ್ಷನ್ ಚೈನ್ ಹೋಗೋಣ. ಸೊ ಯಾವ ರೀತಿ ಆಪ್ಷನ್ ಚೈನಲ್ಲಿ ಕಾಲ್ ಮತ್ತು ಪುಟ್ ರೇಟಿಂಗ್ ಆಗಿದೆ ತಿಳ್ಕೊಂಡು ನನ್ನ ಡೈರೆಕ್ಷನ್ ಏನಾಗ್ಬೋದು ಅನ್ನೋದನ್ನ ಒಂದು ಐಡಿಯಾ ಇಟ್ಕೊಂಡು ಮಾರ್ಕೆಟ್ಗೆ ಬೆಳಿಗ್ಗೆ ಎಂಟ್ರಿ ಆಗುವಂಥ ಪ್ರಯತ್ನ. ಸೊ ನನಗಿವಾಗ 38,000 ಅಟ್ ದಿ ಮನಿ ಆಗಿರುತ್ತೆ, ಬಟ್ ಕ್ಲೋಸಿಂಗ್ 38,000 ಐ ಪಾಯಿಂಟ್ ಕೆಳಗಡೆನೇ ಆಗಿದ್ದು. ಇಲ್ಲಿ ಪುಟ್ ಸೈಡ್ ಅನ್ವೈಂಡಿಂಗ್ ಆಗಿದೆ ಆ ಒಂದು 38,000. ಸೊ 53,000 ಕಾಂಟ್ರಾಕ್ಟ್ ಇನ್ನೂ ಓಪನ್ ಇದೆ, ಅದ್ರ ಕೆಳಗಡೆ ಯಾವುದೇ ಅಂತ ಹೇಳ್ಕೊಳ್ಳೋ ಒಂದು ಸ್ಟ್ರಾಂಗ್ ಸಪೋರ್ಟು ಇಲ್ಲ, ಮತ್ತು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಕೂಡ ಪುಟ್ ಸೈಡಲ್ಲಿ ಆಗಿಲ್ಲ. 37,700 ಅಥವಾ ನಿಮಗೆ 37,740-730 ಈ ರೇಂಜಲ್ಲಿ ಒಂದು ಸ್ವಲ್ಪ ಮಾರ್ಕೆಟು ಒಂದು ಸಪೋರ್ಟ್ ತೊಗೊಂಡು ಮೇಲೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ಬೋದು. ಅದು ಬಿಟ್ಟರೆ 37,500 ಒಂದು ಸೈಕಲಾಜಿಕಲ್ ಲೆವೆಲಲ್ಲಿ 10,000 ಕಾಂಟ್ರಾಕ್ಟು, ಅಲ್ಲಿ 42,700 ಕಾಂಟ್ರಾಕ್ಟು ಓಪನ್ ಇದೆ. ಸೊ ಆಪೋಸಿಟ್ ಕಾಲ್ ಸೈಡ್ ನೀವು ನೋಡ್ಬೋದು, 40,000 ಕಾಂಟ್ರಾಕ್ಟ್ ಇಲ್ಲಿ ಕಾಲ್ ಸೈಡಲ್ಲಿ ಅಡ್ದಿ ಮನೆಯಲ್ಲಿ 32,000. ಇಲ್ಲಿ ಆಪೋಸಿಟ್ ಸೈಡಲ್ಲಿ 345 ಕಾಂಟ್ರಾಕ್ಟ್ ಇದೆ ನೆಗೆಟಿವ್, ಅಂದರೆ ಅನ್ವೈಂಡ್ ಆಗಿರೋದು. ಬಟ್ ಇಲ್ಲಿ 32,221 ಕಾಂಟ್ರಾಕ್ಟು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಬಂದಿರುವಂಥದ್ದು ಕಾಲ್ ರೇಟಿಂಗಲ್ಲಿ. ಅದಾದಮೇಲೆ 38,100 ಒಳ್ಳೆ ರೆಸಿಸ್ಟೆನ್ಸ್ ಇದೆ, 32,200 ಒಳ್ಳೆ ರೆಸಿಸ್ಟೆನ್ಸ್ ಇದೆ. ಸೊ 32,250 ಮೇಲೆ ಸಸ್ಟೈನ್ ಆಗಬೇಕು ಮಾರ್ಕೆಟು. ಓಪನಿಂಗ್ ಹೋಗಿ ಒಂದು ಸ್ವಲ್ಪ ಮೇಲುಗಡೆ ಹೋಗಿ ಆಮೇಲೆ ರಿವರ್ಸ್ ತೊಗೋಬೋದು ಮಾರ್ಕೆಟು. ಸೊ ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. 69,000 ಕಾಂಟ್ರಾಕ್ಟ್ ಇಲ್ಲಿ ಓಪನ್ ಇದೆ, 56,000 ಹೊಸದಾಗಿ ಅಡಿಷನ್ ಆಗಿದೆ. ಸೊ ಇದು ಒಂದು ದೊಡ್ಡ ಒಂದು ಸೈಕಾಲಜಿಕಲ್ ರೆಸಿಸ್ಟೆನ್ಸ್ ಆಗುತ್ತೆ. 38,540-550 ವರೆಗೂ ಮಾರ್ಕೆಟ್ ಹೋಗಿ ಅಲ್ಲೇ ನಿಂತ್ಕೊಳ್ತು ಅಂದರೆ 39,000 ವರೆಗೂ ಮತ್ತೆ ಮಾರ್ಕೆಟ್ ರ್ಯಾಲಿ ಶುರು ಆಗುತ್ತೆ. ಸೊ ಇದೆಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ನೀವು ಬೆಳಗ್ಗೆ ನಾನು ಹೇಳ್ದಂಗೆ SGX ನಿಫ್ಟಿ ಫಾಲೋ ಮಾಡಿ, ನಿಮ್ಮ ಆಪ್ಷನ್ ಚೇನ್ ಡೇಟಾನ 9:20 ಪರಿಶೀಲನೆ ಮಾಡಿ. ಸೊ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಮುಖಾಂತರ ನೀವು ಮಾಹಿತಿಯನ್ನು ಪಡೆದು ನಿಮ್ಮ ಒಂದು ಟ್ರೇಡನ್ನು ಅಥವಾ ಇನ್ವೆಸ್ಟ್ಮೆಂಟನ್ನು ನೀವು ಮಾಡ್ಕೋಬೋದಾಗಿರುತ್ತೆ. ಸೊ ಸ್ನೇಹಿತರೆ, ವರ್ಕ್ಶಾಪ್ ಜಾಯ್ನ್ ಆಗಿ ಖಂಡಿತವಾಗ್ಲೂ ವರ್ಕ್ಶಾಪ್ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಗ್ರೂಪ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಹೋಗಿ ಗ್ರೂಪಿಗೆ ಜಾಯ್ನ್ ಆಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಅಡ್ಮಿನ್ನ ಕಾಂಟ್ಯಾಕ್ಟ್ ಮಾಡಿ ಕೋರ್ಸ್ ಬಗ್ಗೆ ನೀವು ತಿಳ್ಕೊಳ್ಳಿ. ಸೊ ಕಲೀರಿ, ದಯವಿಟ್ಟು ಕಲಿತಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ವಿದ್ಯೆ ಕಲಿಯೋದಕ್ಕೆ, ಯಾವುದೇ ವಿದ್ಯೆ ಆಗಿರಲಿ ಕಲಿಯೋದಕ್ಕೆ ನೀವು ಬಂಡವಾಳ ಹಾಕಿದ್ರಿ, ಸೊ ಅದು ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ. ಸೊ ನಾವು ಯಾವುದೋ ಒಂದು ಕಂಪ್ಯೂಟರ್ ಸರ್ಟಿಫಿಕೇಶನ್ ಮಾಡ್ಕೊಂಡ್ವಿ, ಅದು ತಕ್ಕನಾಗಿ ಯಾವುದು ಕೆಲಸ ನಾನು ಮಾಡ್ತಾ ಇಲ್ಲ. ಸೊ ಇವಾಗ ನಿಮಗೆ ಫ್ರೀಲ್ಯಾನ್ಸ್ ಜಾಬ್ ಅಂತ ಸಿಗುತ್ತೆ, ಆ ಒಂದು ನಾಲೆಡ್ಜಿಂದ ನೀವೆಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ಕೊಳ್ತೀರಾ. ಸೊ ಅದು ಇದ್ದಕ್ಕಿದ್ದಂಗೆ ಆ ನಾಲೆಡ್ಜ್ ಬೇಕಾಗುತ್ತೆ, ಅವಾಗ ನೀವೇ ಇರ್ತೀರ ಅಲ್ಲಿ. ಸೊ ನಿಮಗೆ ಆಪರ್ಚುನಿಟಿ ಸಿಗ್ಬೋದು. ಸೊ ಕಲಿಯೋದ್ರ ಮೇಲೆ ಬಂಡವಾಳ ಹಾಕಿ ನಿಮ್ಮ ಬಂಡವಾಳ ಖಂಡಿತವಾಗ್ಲೂ ಎಲ್ಲೂ ಹಾಳಾಗೋದಿಲ್ಲ. ಸೊ ಅದರಿಂದ ಉಪಯೋಗನೇ ಇರುತ್ತೆ ಅಂತ ಹೇಳ್ದ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.